ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಪ್ರವೀಣ್ ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಂದು ನಾವು ಈ ಚರ್ಮ ವ್ಯಾಧಿಯ ಬಗ್ಗೆ ಒಂದು ಪರಿಹಾರವನ್ನು ತಂದಿದ್ದೀವಿ ಚರ್ಮಕ್ಕೆ ಸಂಬಂಧಪಟ್ಟ ಯಾವುದೇ ವಿಷಯ ಇರ್ಬೋದು ಅಲರ್ಜಿ ಇರ್ಬೋದು ಪಿಂಪಲ್ಸ್ ಇರ್ಬೋದು ರ್ಯಾಷಸ್ ಇರ್ಬೋದು ಅಥವಾ ಚರ್ಮಕ್ಕೆ ಸಂಬಂಧಪಟ್ಟಂಥ ಹೆಸರು ಹೇಳಲ್ಲ ಬಹಳಷ್ಟು ರೋಗಗಳು ಇವತ್ತಿದೆ ಯಾವುದೇ ರೋಗಕ್ಕೆ ಬೇಕಾದರೂ ಈ ಪರಿಹಾರವನ್ನು ನೀವು ಮಾಡ್ಬೋದು ಆದರೆ ಪ್ರತಿಯೊಂದು ನೆನಪಿಟ್ಕೊಳ್ಳಿ ಅದು ಚರ್ಮಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆ ಇದ್ದಾಗ ಮಾತ್ರ ನಾನು ಹೇಳಿರುವಂಥ ಪರಿಹಾರವನ್ನು ತಾವು ಮಾಡಿ ಯಾವ ವ್ಯಕ್ತಿಗೆ ಸಮಸ್ಯೆ ಇದೆಯೋ ಅದೇ ವ್ಯಕ್ತಿ ಏಕಾದಶಿ ತಿಥಿಯಂದು ಏಕಾದಶಿ ಬರುತ್ತಲ್ಲ ಆ ತಿಥಿಯಂದು ತುಳಸಿ ಹಾರವನ್ನು ವಿಠಲನಿಗೆ ಅಥವಾ ಶ್ರೀಕೃಷ್ಣನಿಗೆ ಅಥವಾ ವೆಂಕಟರಮಣ ಸ್ವಾಮಿಗೆ ಅರ್ಪಿಸಬೇಕು ಅರ್ಪಿಸಿ ಸ್ವಲ್ಪ ಸಮಯದ ನಂತರ ಅದರಲ್ಲಿ ಸ್ವಲ್ಪ ತುಳಸಿಯನ್ನು ತೆಗೆದುಕೊಂಡು ಪ್ರಸಾದವಾಗಿ ಮನೆಗೆ ತರಬೇಕು ಏಕಾದಶಿ ದಿವಸ ಅದನ್ನು ತಂದ ನಂತರ ಅದನ್ನು ತೆಗೆದು ದೇವರ ಹತ್ರ ಇಟ್ಬಿಡಿ ಮಾರನೇ ದಿನ ಬೆಳಿಗ್ಗೆ ಅಂದರೆ ದ್ವಾದಶಿ ದಿನ ಆ ತುಳಸಿಯನ್ನು ತೆಗೆದು ನೀರಿನಲ್ಲಿ ಹಾಕಿ ಕುಡಿಯುವಂಥ ನೀರಿನಲ್ಲಿ ಹಾಕಿ ಆ ನೀರನ್ನು ತಾವು ಸೇವಿಸಬೇಕು ಕುಡಿಯೋ ನೀರಲ್ಲಿ ಹಾಕಿದ್ರು ಕೂಡ ಸೇವಿಸೋದಲ್ಲ ಸ್ವಲ್ಪ ಹೊತ್ತು ಅದನ್ನು ಬಿಟ್ಟು ಅದಾದ ಮೇಲೆ ಆ ನೀರನ್ನು ನೀವು ಸೇವಿಸ್ತಾ ಹೋಗಿ ಇದೇ ರೀತಿ ಪ್ರತಿ ತಿಂಗಳ ಏಕಾದಶಿಯಂದು ಈ ಪರಿಹಾರವನ್ನು ನೀವು ಮಾಡಿ ನೋಡಿ ದೊಡ್ಡ ದೊಡ್ಡ ಸಮಸ್ಯೆಗಳು ದೊಡ್ಡ ದೊಡ್ಡ ಚರ್ಮ ವ್ಯಾಧಿಗಳು ಚರ್ಮ ರೋಗಗಳು ದೊಡ್ಡ ಪ್ರಮಾಣದಲ್ಲಿ ಇದ್ದಾಗ ಇಪ್ಪತ್ತೊಂದು ವಾರದಲ್ಲಿ ನಿಮಗೆ ಅದು ಗುಣಮುಖ ಆಗುತ್ತೆ ಅಷ್ಟರಲ್ಲೇ ನೀವು ಅದರ ರಿಸಲ್ಟ್ ನೋಡ್ತೀರಾ ನೀವೇ ಹೇಳ್ತೀರಾ ನಾನು ಕಂಟಿನ್ಯೂ ಮಾಡ್ತೀನಿ ಬಿಕಾಸ್ ಇದೊಂದು ಸ್ವಲ್ಪ ಕಮ್ಮಿ ಆಗಿದೆ ಪೂರ್ತಿಯಾಗಿ ಇದು ಹೋಗುತ್ತೆ ಅಂತ ನನಗೊಂದು ನಂಬಿಕೆ ಬಂದಿದೆ ನಾನು ಕಂಟಿನ್ಯೂ ಮಾಡ್ತೀನಿ ಅಂತೀರ ಚಿಕ್ಕ ಪುಟ್ಟ ಪ್ರಮಾಣದಲ್ಲಿ ಇತ್ತು ಅಂದರೆ ಎರಡು ಅಥವಾ ಮೂರು ವಾರದಲ್ಲೇ ನೀವು ಅದರ ರಿಸಲ್ಟನ್ನು ನೋಡಬಲ್ಲಿರಿ ಸೊ ಚರ್ಮ ವ್ಯಾಧಿ ಇದೆ ಡಾಕ್ಟ್ರ್ ಹತ್ರ ಹೋಗಿದ್ದೀವಿ ಹಲ್ವಾರು ರೀತಿಯಾದಂಥ ಔಷಧಿ ಮೆಡಿಸನ್ನು ಕ್ರೀಮು ಇತ್ಯಾದಿಗಳನ್ನು ಬಳಸಿದರೂ ಕೂಡ ನಮಗೆ ಚರ್ಮವ್ಯಾಧಿ ಹಾಗೇ ಇದೆ ಅನ್ನುವಂಥವ್ರು ಯಾರಾದರೂ ಇದ್ದರೆ ಈ ಪರಿಹಾರವನ್ನು ತಾವುಗಳು ಫಾಲೋ ಮಾಡಿ ನೋಡಿ ಏನಾದರೂ ನಿಮಗೆ ಇದರಿಂದ ಏನಾದರೂ ಪರಿಣಾಮಕಾರಿಯಾಗಿ ಈ ಪರಿಹಾರ ನಿಮಗೆ ಕೆಲಸ ಮಾಡ್ತು ಅಂದರೆ ದಯವಿಟ್ಟು ಒಂದು ನಾಲ್ಕು ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡುವಂಥ ಒಂದು ಕಾರ್ಯವನ್ನು ತಾವುಗಳು ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ